ನಮಸ್ಕಾರ, ಸುನಿನೈ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ಬೀದರ್ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಬೇಕು ಮತ್ತು ಅದರ ಲಾಭ ಎಲ್ಲ ಬಡ ಜನರಿಗೆ ಸಿಗಬೇಕು. ಸಚಿವ ಈಶ್ವರ್ ಬಿ ಖಂಡ್ರೆ. ಬೀದರ್ ನಗರದ ಮೈಲೂರು ಸರ್ಕಾರಿ ಶಾಲೆ ತರಗತಿಯ ಗೋಡೆ ಕುಸಿದ ಹಿನ್ನೆಲೆಯಲ್ಲಿ ಭಾನುವಾರ ಪೌರಾಡಳಿತ ಸಚಿವ ರಹೀಂ ಖಾನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೀದರ್ ಜಿಲ್ಲೆಯ ನಾಗರಿಕರಿಗೆ ಜಿಲ್ಲೆಯಲ್ಲಿ ಜರುಗುತ್ತಿರುವ ಅಪರಾಧಗಳ ಬಗ್ಗೆ ಮತ್ತು ಅದನ್ನು ತಡೆಯುವ ಬಗ್ಗೆ ಮಾಹಿತಿ ನೀಡಲು ಬೀದರ್ ಜಿಲ್ಲಾ ಪೊಲೀಸ್ನಿಂದ ಮಾಸಿಕ ಈ ಬಜೆಟ್ನ ಸಾಫ್ಟ್ ಕಾಪಿ ಬಿಡುಗಡೆ. ರಾಜ್ಯ ಸರ್ಕಾರವು ಹಾಲಿನ ಮತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಖಂಡಿಸಿ ಹಾಗೂ ರೈತರ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿಭಟನೆ. SBIನ 69ನೇ ಸ್ಥಾಪನಾ ದಿನಾಚರಣೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗೆ 200ಕ್ಕಿಂತ ಹೆಚ್ಚಿನ ವರ್ಷದ ಇತಿಹಾಸ ಇದೆ. ನಾಗರಾಜ್ ಕುಂಚ್. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ T20 ವಿಶ್ವಕಪ್ ಗೆದ್ದಿದ್ದಕ್ಕೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕುಣಿತು ಕುಪ್ಪಳಿಸಿ ಸಂಭ್ರಮಾಚರಣೆ ಮಾಡಿದ್ದರು. ಪ್ರೊಫೆಸರ್ ಪಿ ಕೃಷ್ಣಪ್ಪನವರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ 50 ವರ್ಷಗಳ ಸಂಭ್ರಮೋತ್ಸವದ ಕರಪತ್ರಗಳು ಬಿಡುಗಡೆ. ಸುದ್ದಿಯ ವಿವರಗಳು. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ಬೀದರ್ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಬೇಕು ಮತ್ತು ಇದರ ಲಾಭ ಎಲ್ಲ ಬಡ ಜನರಿಗೆ ಸಿಗಬೇಕು ಎಂದು ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದ್ದರು. ಅವರು ಸೋಮವಾರ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಮೊದಲ ಸಭೆ ನಡೆಸಿ ಮಾತನಾಡಿದ್ದರು. ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಸದಸ್ಯರು ಕಾಲಕಾಲಕ್ಕೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಭೆ ನಡೆಸಿ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಎಲ್ಲರಿಗೂ ತಲುಪುವ ಹಾಗೆ ನೋಡಿಕೊಳ್ಳಬೇಕು. ಜಿಲ್ಲೆಯ ವಿವಿಧ ಗ್ರಾಮಗಳಿಗೂ ಭೇಟಿ ನೀಡಿ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಜನರಿಗೆ ತಲುಪಿವೆಯೇ ಎಂಬ ಮಾಹಿತಿಯನ್ನು ಪಡೆಯಬೇಕು. ಜಿಲ್ಲೆಯಲ್ಲಿ 5 ಗ್ಯಾರಂಟಿಗಳನ್ನು ಜಾರಿ ಮಾಡುತ್ತಿದ್ದು ಕೆಲವು ಅರ್ಜಿಗಳು ಪೆಂಡಿಂಗ್ ಇದ್ದು ಅವುಗಳನ್ನು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಸರಿಪಡಿಸಬೇಕೆಂದು ಹೇಳಿದ್ದರು. ಬೀದರ್ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ 29,77,887 ಜನರು ಇದರ ಲಾಭ ಪಡೆಯುತ್ತಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳು 3,43,727 ಜನರಿದ್ದಾರೆ. ಶಕ್ತಿ ಯೋಜನೆಯ ಲಾಭವನ್ನು 4,20,32,916 ಜನರು ಇದರ ಲಾಭ ಪಡೆಯುತ್ತಿದ್ದಾರೆ. ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳು 11,55,193 ಜನರಿದ್ದಾರೆ ಹಾಗೂ ಯುವ ನಿಧಿಯ 6,808 ಫಲಾನುಭವಿಗಳು ಇದ್ದು ಇವರೆಲ್ಲರೂ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡೆಯುತ್ತಿದ್ದಾರೆ. ಇದರ ಹೊರತಾಗಿ ಇನ್ನೂ ಕೆಲವು ಜನರು ಸೌಲಭ್ಯಗಳನ್ನು ಪಡೆಯದೇ ಇರುವವರಿಗೆ ಈ ಸೌಲಭ್ಯಗಳನ್ನು ಪಡೆಯುವಂತೆ ನೋಡಿಕೊಳ್ಳಬೇಕು ಎಂದು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಸದಸ್ಯರಿಗೆ ಹೇಳಿದ್ದರು. ಗೃಹಜ್ಯೋತಿ ಯೋಜನೆ ಅಡಿ ಕೆಲವು ನಿರ್ಗತಿಕ ಜನರಿಗೆ ಅರ್ಜಿಗಳನ್ನು ಹಾಕಲು ಬರುವುದಿಲ್ಲ. ಅಂಥವರಿಗೆ ವಿದ್ಯುತ್ ಸಂಪರ್ಕ ಕೊಡುವ ಕೆಲಸ ಆಗಬೇಕು ಮತ್ತು ಯುವ ನಿಧಿ ಯೋಜನೆಗೆ ಹೆಚ್ಚಿನ ಪ್ರಚಾರ ನೀಡಬೇಕು. ಅನ್ನಭಾಗ್ಯ ಯೋಜನೆಯ ಸಮೀಕ್ಷೆಯನ್ನು ಮಾಡಿ ಅದರಲ್ಲಿ ಬೋಗಸ್ ಇರುವವರಿಗೆ ತೆಗೆದುಹಾಕಿ ನಿಜವಾದ ಫಲಾನುಭವಿಗಳಿಗೆ ಇದರ ಲಾಭ ಸಿಗುವಂತೆ ಸಂಬಂಧಿಸಿದ ಅಧಿಕಾರಿಗಳು ನೋಡಿಕೊಳ್ಳಬೇಕೆಂದು ಹೇಳಿದ್ದರು. ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಮೃತರಾವ್ ಚಿಂಕೋಡೆ ಅವರು ಮಾತನಾಡಿ, ಗ್ಯಾರಂಟಿ ಯೋಜನೆಗಳನ್ನು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲು ನಮಗೆ ಜವಾಬ್ದಾರಿ ನೀಡಿದ್ದು ಇವುಗಳನ್ನು ಎಲ್ಲ ಜನರಿಗೆ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಈ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಆಗಾಗ ಸಭೆ ನಡೆಸಿ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದ್ದರು. ಈ ಸಭೆಯಲ್ಲಿ ಪೌರಾಡಳಿತ ಮತ್ತು ಹದ್ಗತ್ತೆ ಸಚಿವರಾದ ರಹೀಂ ಖಾನ್, ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ SL, ಬೀದರ್ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ MM, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್, ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆಯ ಉಪನಿರ್ದೇಶಕಿ ಸುರೇಖ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಪ್ರಭಾಕರ್ ಸೇರಿದಂತೆ ವಿವಿಧ ಇಲಾಖೆಗಳ ಗ್ಯಾರಂಟಿ ಯೋಜನೆಗಳ ಅಧಿಕಾರಿಗಳು ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಾಧಿಕಾರದ ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಭೆ ಮತ್ತೆ ಒಂದು ದಿನಾಂಕ ನಿಗದಿ ಮಾಡಿ ಅಪರ ಜಿಲ್ಲಾಧಿಕಾರಿಗಳಿಗೂ ನಿಮಗೆ ಒಂದು ಜಾಗ ಎಲ್ಲಿ ಸಭೆ ಮಾಡುವಂಥದ್ರ ಬಗ್ಗೆ ಅಥವಾ ಕಚೇರಿ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಅದಾದ್ಮೇಲೆ ನಿಮ್ಮ ಅಂಗವಾಗಿ
ತಿಳಿಸಬಹುದು. ಜಿಲ್ಲೆ ಕರ್ನಾಟಕದ ನಕಾಶೆಯಲ್ಲಿ ಮ್ಯಾಲದ ಮತ್ತು ಅವರನ್ನು ಎಲ್ಲಕ್ಕಿಂತ ಟಾಪ್ ಅದ ನೋಡೋಣ. ಚಾಮರಾಜನಗರಕ್ಕಿಂತ ಜಾಸ್ತಿ ಸವಲತ್ತು. ಧನ್ಯವಾದ ಎಲ್ಲರಿಗೆ. ಇವತ್ತು ಸಾಂಕೇತಿಕವಾಗಿ ಗ್ಯಾರಂಟಿ ಅನುಷ್ಠಾನ ಬೇರೆ ಇಲಾಖೆಯವರು ಒಬ್ಬರಿಗೆ ನೋಡಲ್ ಅಧಿಕಾರಿ ಅಂತ ಹೇಳಿ ಹಾಕಿ ಅವ್ರಿಗೆ ಇವರು ಕೋಆರ್ಡಿನೇಟ್ ಮಾಡ್ಕೊಳ್ಳಿ. ಏನಪ್ಪ ಏನ್ ಬೇಕು ಮತ್ತೆ ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಡ್ಬೇಕು ಅಂತ ಆಯ್ತಾ? ಹೇಳಿ ನೀವ್ ಹೇಳ. ನಮ್ಮ ಹೌರಾ ತಾಲೂಕಿನ ಸಮಸ್ಯೆ ಬಹಳ ನಮ್ಮಲ್ಲಿ ಇಂಪ್ಲಿಮೆಂಟೇಶನ್ ಆಗಿಲ್ಲ ಕರೆಕ್ಟ್ ಆಗಿ. ಅದಕ್ಕೆ ಕೇಳಿದ್ರ ತಾಂತ್ರಿಕ ದೋಷನೇ ತೋರಿಸ್ತಾರೆ ಸರ್. ನೀವು ಒಂದು ಯೂನಿಟ್ ಇದ್ದಿದ್ದು ಒಬ್ಬನೇ ಇದ್ದಾನೆ, ಅವ್ನ ನಿರ್ಗತಿಗಿದ್ದಾನೆ, ಯಾರು ಇಲ್ಲ ಅಂತವ್ರಿಗೆ ಮೊದಲನೇ ಆದ್ಯತೆಯಲ್ಲಿ ನಿಜವಾಗಿ ಕೊಡ್ಬೇಕು. ಆದ್ರೆ ಅವ್ರಿಗೆ ಸಿಗ್ತಾ ಇಲ್ಲ. ಅಂತ ಏನಾದ್ರೂ ತೊಂದರೆ ಇದ್ರೆ ಹೇಳಿ. ಇವತ್ತು ಉನ್ನತ ಅಧಿಕಾರಿಗಳು ಯಾರು ಹೈಯರ್ ಆಫೀಸರ್ ಜೊತೆ ಮಾತಾಡಿ ಅದನ್ನು ಕಮಿಷನರ್ ಮಾತಾಡಿ ಬಗೆಹರಿಸೋದು ಹೆಂಗೆ ಹೆಂಗೆ ಮತ್ತ ಹಂತದ ವೆರಿಫಿಕೇಶನ್ ಆದ್ಯತೆ ಮೇರೆಗೆ ಮಾಡಬೇಕು. ನೀವು ಅವ್ರು ಬಂದು ಕೇಳಬೇಕು ಅಂತಲ್ಲ, ನೀವೇ ಹೋಗ್ಬೇಕು. ಒಂದೇ ಯೂನಿಟ್ನೇ ಒಬ್ಬನೇ ಇದ್ದಾನೆ ಅಂತ ಅವ್ನು ಅರ್ಜಿ ಹಾಕಿದ್ದಾನೆ ಅಂತ ಹೇಳಿದ್ರೆ ಖುದ್ದಾಗಿ ನಿಮ್ಮ ಅಧಿಕಾರಿಗಳಿಗೆ ತಹಶೀಲ್ದಾರ್ ಇದ್ದಾರೆ, ನಿಮ್ಮ ಫುಡ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಅವ್ರಿಗೆ ಕಳಿಸ್ಬೇಕಲ್ಲಿ ವರದಿ ತರಿಸ್ಕೊಂಡು 24 ತಾಸಲ್ಲಿ ಅದು ಫಸ್ಟ್ ಆದ್ಯತೆ ಮೇರೆಗೆ ಅದನ್ನು ನೀವು ಪರಿಹಾರ ಮಾಡಬೇಕು, ಬಗೆಹರಿಸಬೇಕು. ವಿಧಾನಸೌಧದಲ್ಲಿ ಕೊಡ್ತಾರೆ ಇಲ್ಲಿ ಕೇಳ್ತೀರಿ ವಿಧಾನಸೌಧ ಹಳ್ಳಿಗಾರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೇನೆ. ಎಲ್ಲ ಉಪಾಧ್ಯಕ್ಷರು ಸದಸ್ಯರು ಮುನ್ನೋಡಿ ಸಜಿತ್ ಈ ಗ್ಯಾರಂಟಿ ಸಮಿತಿಗೆ ನಾಮನಿರ್ದೇಶನಗೊಂಡಿರುವ ಎಲ್ಲ ಉಪಾಧ್ಯಕ್ಷರಿಗೆ ಮತ್ತೆಲ್ಲ ಸದಸ್ಯರುಗಳಿಗೂ ನನ್ನ ಪರವಾಗಿ ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆ. ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳಲಾರೆ. ಇವತ್ತು ಗ್ಯಾರಂಟಿ ಸಮಿತಿಯ ಸಭೆಗೆ ಚಾಲನೆ ಕೊಡಲಿಕ್ಕೆ ನಾನು ಮತ್ತು ರೇವಣ್ ಖಾನ್ ಅವರು ಬಂದಿದ್ದೇವೆ. ಈ ಸಮಿತಿಯ ಉದ್ದೇಶಗಳ ಬಗ್ಗೆ ಈಗಾಗಲೇ ನಿಮ್ಮೆಲ್ಲರಿಗೆ ಮಾಹಿತಿ ಇದೆ. ನಮ್ಮ ಜಿಲ್ಲೆಯಲ್ಲಿ
ಈ 5 ಗ್ಯಾರಂಟಿಗಳನ್ನು ಏನು ಅನುಷ್ಠಾನ ಮಾಡ್ತಾ ಇದ್ದೇವೆ, ತಾವೆಲ್ಲರೂ ಸೇರಿ ಎಲ್ಲೆಲ್ಲಿ ಇನ್ನೂ ಕೆಲವೊಂದು ಅರ್ಜಿಗಳು ಪೆಂಡಿಂಗ್ ಇದೆ ಅಂತ ನನಗೆ ಅನಿಸ್ತದೆ. 5 ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಎಷ್ಟು ಅರ್ಜಿಗಳು ಈಗ ನೀವು ಅನುಮೋದನೆ ಆಗಿದ್ದಾವೆ, ಅವರಿಗೆ ನೇರ ವರ್ಗಾವಣೆ ಮುಖಾಂತರ ಹಣ ಅವರ ಖಾತೆಯಲ್ಲಿ ಇವತ್ತು ಹೋಗ್ತಾ ಇದೆ, ಮತ್ತು ಎಷ್ಟು ಇನ್ನು ಪೆಂಡಿಂಗ್ ಇದೆ, ಪೆಂಡಿಂಗ್ ಇದ್ದಂಥದ್ರಲ್ಲಿ ಏನು ಕಾರಣ ಇದೆ, ಮತ್ತೆ ಅದನ್ನು ಕಾರ್ಯಗತ ಮಾಡಲಿಕ್ಕೆ ಅದನ್ನು ಆ ಫಲಾನುಭವಿಗಳಿಗೆ ತಲುಪಿಸ್ಲಿಕ್ಕೆ ಏನು ವ್ಯವಸ್ಥೆ ಮಾಡಿದಿರಿ, ಅದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೆ ನಾನು ತಿಳಿಸುತ್ತಾ ಈಗ ನಮ್ಮ ಅಧ್ಯಕ್ಷರು ಒಂದೆರಡು ಮಾತನಾಡ. ಜಿಲ್ಲೆಗಳಲ್ಲಿ ಆಯಾ ತಾಲೂಕುಗಳಲ್ಲಿ ಕೆಲವೊಂದು ಕಾರಣದಿಂದ ಸ್ವಲ್ಪ ವ್ಯತ್ಯಾಸ ಆಗಿದ್ದಕ್ಕೆ ಅದನ್ನು ಸರಿಪಡಿಸಬೇಕಂತ ಹೇಳಿ ಸಮಿತಿಗಳು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಅದು ನಮ್ಗೆ ಕರೆ ಕರೆ ಸತ್ಯ ಹೇಳಿ ಯಾವಾಗ ಕಳಿಸೋ ಏನು ಕಳಿಸೋ ಅದು ಆಡ ತಂದಿರ ಮೇಲೆ ಕೊನೆಗಳಂತ ಅರ್ಜಿ ಹಾಕಿದ್ದೀವಿ. ಆದರೆ ಇದು ಭಾವನೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಬಳಗಕ್ಕೆ ಬಡವರಿದ್ದವರಿಗೆ ಶಕ್ತಿ ಕೊಡಬೇಕು ಅಂತ ದಾಸೋಹ ಸಿಸ್ಟಮ್ ಅನ್ನೋ ಸುಳ್ಳು ನಾಡಿನಲ್ಲಿ ಆ ನಿಟ್ಟಿನಲ್ಲಿ ಒಂದು ಜವಾಬ್ದಾರಿ ಇದು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಜಿಲ್ಲಾಧ್ಯಕ್ಷ ಮಾಡಿರ್ತಕ್ಕಂಥದ್ದು ನೂರಕ್ಕೂ ನೂರು ನಮ್ಮ ಈ ಸಚಿವ ದ್ವಯರ್ ಈಶ್ವರ್ ಖಂಡ್ರೆ ಸಾಹೇಬರು ರೈಕನ್ ಸಾಹೇಬರು ಈ ಕೆಲಸ ಕೊಟ್ಟಿದ್ದಾರೆ, ಕೆಲಸ ಮುಂದುವರ್ಸ್ಕೊಂಡು ಹೋಗ್ರಿ ಅನ್ನೋದಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಕೊಟ್ಟಿದ್ದು ಕೆಟ್ಟಿ ತಿನ್ನಬೇಡ ಮುಂದೆ ಕಟ್ಟಿ ಬುದ್ಧಿ ಸರ್ವಜ್ಞ ಅನ್ನೋದಕ್ಕೆ ತಾಯಿ ತಂದೆ ಯುವನಿಧಿ ಬಡವರಿಗೆ ಸಣ್ಣವರಿಗೆ ಗೃಹಲಕ್ಷ್ಮಿ ಬಸ್ಸಿಗೆ ಹೋಗೋರಿಗೆ ಅನುಕೂಲ ಮಾಡಲು ಪ್ರಯತ್ನ ಮಾಡುವಂತ ಹೇಳಿರ್ತಕ್ಕಂಥ ಕಾಯಕ ಕೊಟ್ಟಿದ್ದಾರೆ. ಈ ಕಾಯಕ ನಾನು ನಮ್ಮ ಈ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಸ್ ಪಿ ಸಾಹೇಬ್ರ ನೇತೃತ್ವದಲ್ಲಿ ಸಿ ಇ ಅವ್ರ ನೇತೃತ್ವದಲ್ಲಿ ನಮ್ಮ ಅರಣ್ಯ ಇಲಾಖೆ ಇರ್ಬೋದು ಜೊತೆಗೆ ನಮ್ಮ ಅಡಿಷನಲ್ ಡಿ ಸಿ ಆರ್ ಆಗಿರ್ತಕ್ಕಂಥ ಶಿವತ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಜಿಲ್ಲೆಗೆ ಅನುಕೂಲ ಆಗಲಿಕ್ಕೆ ಮಾಡ್ತಕ್ಕಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅನ್ನತಕ್ಕಂಥ ಒಂದು ಈ ಸಂದರ್ಭ ಮಾತು ಹೇಳಿ ಎಲ್ಲರಿಗೆ ಅಭಿನಂದನೆಗಳು ತಿಳಿಸ್ತಾ ಸರ್ ಈಗ ತಾವು ಇನ್ನು ಭಾಳ ನಮ್ಮ ಕಲ್ಯಾಣ ಕರ್ನಾಟಕದಕ್ಕೂ ಲಾಭ ಸಲ್ಲಕ್ಕೆ ಹೋಗ್ತಾ ಇದ್ದೀರಿ, ನಾವು ಜಾಸ್ತಿ ಟೈಮ್ ತಗೊಳ್ಬಾರ್ದು. ಅದಕ್ಕಾಗಿ ನಮ್ಮ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ಉಪಾಧ್ಯಕ್ಷ ಸಹೋದರ ಸಹೋದರಿಯರಿಗೂ ಸದಸ್ಯರಿಗೂ ಆಮೇಲೆ ನಾವು ಕುಂತು ಒಂದು ಮೀಟಿಂಗ್ ಮಾಡ್ತೀವಿ, ಒಂದು ಪ್ಲೇಸು ಜಿಲ್ಲಾಧಿಕಾರಿಗಳು ಸಾಹೇಬರು ಎಲ್ಲಿ ಆ ಒಂದು ಜಾಗ ಮಾಡಿಕೊಡ್ತಾರೋ ಶಾಶ್ವತವಾಗಿ ಬರ್ತಕ್ಕಂಥ ಫಲಾನುಭವಿಗಳು ಬಂದ ಅವ್ರ ವಿಷಯ ತಿಳಿಸ್ಲಿಕ್ಕೆ ಆ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ಜಾಗ ಆಗಿರ್ದು ಯಾವಾಗ ಆಗ್ತದೋ ನೋಡ್ಕೊಳ್ಳೋಣ. ಜರುಗಿಸುವ ಬಗ್ಗೆ ಮತ್ತು ಮುಂದಿನ ಏನೊಂದು ಕಾರ್ಯಯೋಜನೆ ಇದೆ ಅನುಷ್ಠಾನ ಮಾಡೋದ್ರ ಬಗ್ಗೆ ಇವತ್ತು ನಿಮಗೆ ತಿಳಿಸಬೇಕು ಅಂತೇಳಿ ಸಭೆ ಕರೆಯಲಾಗಿದೆ. ಇದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಮುಂದೆ ನಿಮಗೆ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಧ್ಯಕ್ಷರು ಎಲ್ಲಿ ಸಭೆ ಮತ್ತು ಸಮಯ ನಿಗದಿ ಮಾಡ್ತಾರೆ ಅವತ್ತು 5 ಗ್ಯಾರಂಟಿಗಳು ಅನುಷ್ಠಾನ ಮಾಡುವಂಥ ಏನು ಸಂಬಂಧ ಸಭೆಯನ್ನು ಮಾಡಿ ಈಗಾಗಲೇ 100,000 ಜನ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಇದೆ, 11,00,000 ಜನ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ 11,55,193 ಜನ ಇದರ ಫಲಾನುಭವಿಗಳಾಗಿದ್ದಾರೆ. ಇದರಲ್ಲಿ ಯಾರಾದರೂ ಬಿಟ್ಟು ಹೋದರೆ ಬಿಟ್ಟು ಹೋಗಿದ್ದಂಥವ್ರು ಇದ್ದಾರೆ. ಇನ್ನೂ ಸುಮಾರು ಜನರಿಗೆ ಇವತ್ತು ಏನು ಪಡಿತರ ಚೀಟಿ ಸಿಗಲಿಲ್ಲ, ಅವೆಲ್ಲ ಅರ್ಜಿ ಹಾಕಿದ್ದಾರೆ, ಅರ್ಜಿ ಎಲ್ಲ ಇನ್ನೂ ಪೆಂಡಿಂಗ್ ಇದೆ, ಅರ್ಜಿ ಇತ್ಯರ್ಥ ಮಾಡಬೇಕಾಗಿದೆ. ಸರ್ಕಾರ ಮಟ್ಟದಲ್ಲಿ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ, ಅಂಥವ್ರಿಗೆ ಯಾರ್ಯಾರು ಇವತ್ತು ಸಮೀಕ್ಷೆ ಮಾಡಿ ಬಡತನಕ್ಕಿಂತ ಕೆಳಗಡೆ ಇದ್ದಂಥವ್ರಿಗೆ ಪಡಿತರ ಚೀಟಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಆದಷ್ಟು ಬೇಗ ನಾವು ಸರ್ಕಾರದ ವತಿಯಿಂದ ಮಾಡ್ತೇವೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲೂ ಸುಮಾರು 4,000-5,000 ಅರ್ಜಿಗಳು ಇನ್ನೂ ಬಾಕಿ ಇದ್ದಾವೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಅಲ್ಲ, 5,000 ಅರ್ಜಿ ನೀವು ಸಭೆ ಗಮನಕ್ಕೆ ತರಬೇಕು. ಅವರು ಸಂಪರ್ಕ ಮಾಡ್ತಾರೆ, ಅವ್ರ ಜೊತೆಯಲ್ಲಿ ಹೋಗಿ ನಿಮ್ಮ ಕೆಳ ಹಂತದ ಅಧಿಕಾರಿಗಳ ಜೊತೆಯಲ್ಲಿ ಹೋಗಿ ಮನೆ ಮನೆಗೆ ಭೇಟಿ ಕೊಟ್ಟು
ಅವ್ರ ಸಮಸ್ಯೆ ಏನಿದೆ ಅಥವಾ ತಾಂತ್ರಿಕ ಏನಾದರೂ ಲೋಪದೋಷಗಳಿದ್ರೆ ಸಮಸ್ಯೆಗಳಿದ್ರೆ ಅದನ್ನು ಬಗೆಹರಿಸಬೇಕು. ಗೃಹಜ್ಯೋತಿ ಯೋಜನೆ ಡಬಲಿ ಇಬ್ಬರು ಡಬಲಿಗಳು ನೀವು ಕೂತ್ಕೊಂಡು ಚರ್ಚೆ ಮಾಡಿ ಯಾರು ಅರ್ಹರಿದ್ದಾರೆ ಅಂಥವ್ರಿಗೆ ಯಾರಿಗಾದ್ರೂ ನಿಂದಿತಿಗರಿರ್ತಾರೆ ಅವ್ರಿಗೆ ಅರ್ಜಿ ಹಾಕ್ಲಿಕ್ಕೂ ಬರೋದಿಲ್ಲ. ಭಾಳ ಕಡು ಬಡವರು ಇರ್ತಾರೆ, ಕೆಲವೊಂದು ಕಡೆ ಅವರಿಗೆ ವಿದ್ಯುತ್ ಸಂಪರ್ಕನೇ ಇಲ್ಲ. ಅಂಥವ್ರಿಗೆ ಸಹಿತ ಆ ವಿದ್ಯುತ್ ಸಂಪರ್ಕ ಕೊಡುವಂಥ ಒಂದು ಕೆಲಸ ಮತ್ತು ಅವರಿಗೆ ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಕೆಲಸ ನೀವು ಮಾಡಬೇಕಾಗಿದೆ. ಕಡಿಮೆ ಮಾಡಬೇಕು ಅನ್ನೋಂಥದ್ದು ಚರ್ಚೆ ಆಗಿದೆ ಮೊನ್ನೆ. ಬೋಗಸ್ಗೆ ಅವಕಾಶ ಇರಬಾರದು ಅದರಲ್ಲಿ, ಅದು ನೋಡಿ. ಮತ್ತು ಇವೇನು 10,000 ಮೇಲೆ 10-12,000 13,000 ಏನು ಬರ್ತವೆ, ಯಾರು ಅರ್ಹರಿದ್ದಾರೆ, ಅರ್ಹರಿದ್ದವರಿಗೆ ಈ ಸೌಲಭ್ಯದಿಂದ ವಂಚನೆ ಆಗಬಾರ್ದು. ಅದು ನೋಡಿಕೊಂಡು ಅವರೆಲ್ಲರಿಗೂ ಸೇರ್ಪಡೆ ಮಾಡುವಂಥ ವ್ಯವಸ್ಥೆ ಮಾಡಿ. ಸತತ ಮಳೆಯಿಂದಾಗಿ ನಗರದ ಮೈಲೂರು ಸರ್ಕಾರಿ ಶಾಲೆಯ ತರಗತಿಯ ಗೋಡೆ ಕುಸಿದಿದ್ದು ಭಾನುವಾರವಾಗಿದ್ದರಿಂದ ಮಕ್ಕಳು ಇರದೇ ಇದ್ದದ್ದು ಭಾರಿ ಅನಾಹುತ ತಪ್ಪಿದಂತಾಗಿದೆ. ತರಗತಿ ಕೋಣೆ ಕುಸಿದು ಹಿನ್ನೆಲೆಯಲ್ಲಿ ಭಾನುವಾರ ಪೌರಾಡಳಿತ ಸಚಿವ ರಹೀಂ ಖಾನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೂಡಲೇ ಹೊಸ ಕಟ್ಟಡ ನಿರ್ಮಾಣ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಭರವಸೆ ನೀಡಿ ಸುರಕ್ಷಿತ ಮತ್ತು ಆಧುನಿಕ ಶೈಕ್ಷಣಿಕ ಮೂಲಸೌಕರ್ಯಗಳನ್ನು ಒದಗಿಸುವುದಾಗಿ ತಿಳಿಸಿದರು. ಸತತ ಮಳೆಯಿಂದಾಗಿ ನಗರದ ಮೈಲೂರು ಸರ್ಕಾರಿ ಶಾಲೆಯ ತರಗತಿಯ ಗೋಡೆ ಕುಸಿದಿದ್ದು ಭಾನುವಾರವಾಗಿದ್ದರಿಂದ ಮಕ್ಕಳು ಇರದೇ ಇದ್ದದ್ದು ಭಾರಿ ಅನಾಹುತ ತಪ್ಪಿದಂತಾಗಿದೆ. ತರಗತಿ ಕೋಣೆ ಕುಸಿದ ಹಿನ್ನೆಲೆಯಲ್ಲಿ ಭಾನುವಾರ ಪೌರಾಡಳಿತ ಸಚಿವ ರಹೀಂ ಖಾನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೂಡಲೇ ಹೊಸ ಕಟ್ಟಡ ನಿರ್ಮಾಣ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಭರವಸೆ ನೀಡಿ ಸುರಕ್ಷಿತ ಮತ್ತು ಆಧುನಿಕ ಶೈಕ್ಷಣಿಕ ಮೂಲಸೌಕರ್ಯಗಳನ್ನು ಒದಗಿಸುವುದಾಗಿ ತಿಳಿಸಿದರು. ಶಾಲಾ ಕಟ್ಟಡದ ಕ್ಷಮತೆ ಬಗ್ಗೆ ತಕ್ಷಣ ತಜ್ಞರಿಂದ ಮಾಹಿತಿ ಕಲೆ ಹಾಕುವಂತೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸಹಾಯಕ ಆಯುಕ್ತ ಲವಿಶ್ ಓರ್ಡಿಯಾ ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಹಳೆಯ ಕಟ್ಟಡವನ್ನು ಕೆಡವಿ ಹೊಸ ಶಾಲಾ ಕಟ್ಟಡ ನಿರ್ಮಿಸಲು ಅಗತ್ಯ ಅನುದಾನ ಒದಗಿಸಿ ಮೈಲೂರು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶೈಕ್ಷಣಿಕ ಮೂಲಸೌಕರ್ಯ ಕಲ್ಪಿಸಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು. ಶೈಕ್ಷಣಿಕ ಸೌಲಭ್ಯಗಳನ್ನು ಸುಧಾರಿಸಲು ನಿರಂತರ ಪ್ರಯತ್ನಗಳಿದ್ದು ಈ ಹಿಂದೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಅನೇಕ ಹೊಸ ಶಾಲೆಗಳು ಮತ್ತು ಹಾಸ್ಟೆಲ್ಗಳನ್ನು ನಿರ್ಮಿಸಿದ್ದೇನೆ. ಎಲ್ಲ ಶೈಕ್ಷಣಿಕ ಕೇಂದ್ರಗಳನ್ನು ನೋಡಿಕೊಳ್ಳುತ್ತಿದ್ದೇನೆ. ನಾವು ಈಗಾಗಲೇ ಮಹಿಳಾ ಪದವಿ ಕಾಲೇಜ್ಗೆ KKRDB ನಿಧಿಯಡಿ 10 ಕೋಟಿ ರೂಪಾಯಿ ನೀಡಿದ್ದೇವೆ ಮತ್ತು ಶೀಘ್ರದಲ್ಲೇ ಕೆಲಸ ಪ್ರಾರಂಭವಾಗುತ್ತದೆ ಎಂದರು. ಮೈಲೂರು ಪ್ರದೇಶದ ಶೈಕ್ಷಣಿಕ ಮೂಲಸೌಕರ್ಯಗಳ ಜೊತೆಗೆ ಮೈಲೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಹೊಸ ರಸ್ತೆ, ಚರಂಡಿ, ದಾರಿ ದೀಪಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಯೋಜನಾ ನಿರ್ದೇಶಕ DUDC ಮೋತಿಲಾಲ್ ಲಮ್ಮಾಣಿ, ನಗರಸಭೆ ಆಯುಕ್ತ ಶಿವರಾಜ್ ರಾಥೋಡ್, ಗ್ರೇಡ್ 2 ತಹಸೀಲ್ದಾರ್ ಜಿಯಾವುಲ್ಲಾ, BEO ಅಖಿಲಾಂಡೇಶ್ವರಿ, ನಗರಸಭೆ ಸದಸ್ಯ ಶಶಿಧರ್ ಹೊಸಳ್ಳಿ, ಕಾಂಗ್ರೆಸ್ ಮುಖಂಡ ಶೌಕತ್ ಅಲಿ, ಧನರಾಜ್ ಅಂಗರ್ಗಿ, SDMC ಅಧ್ಯಕ್ಷರು, ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಸ್ಥಳೀಯ ನಿವಾಸಿಗಳು ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. लेवलिंग कर रखने कितना जगह लेवल आधा कर दे साहब, हमारे कमीशन साहब आधा आधा करना है, आधा मट डाल के पूरा भर दे, मट्टी डाल या कचरा डाले तुम? नहीं, मट डाल साहब, मट खाली मट्टी डाल, मट्टी डाल वो दीवार इस तरह से बहुत बड़ा खड़ा है, अभी बिल्डिंग गिराने का सब गिरे तो वहां का लेवल हो जाता है, सब पंचिंग का लेके डाले का नीचे से डाल दो, टीम होना रहो थोड़ा बहुत प्ले ग्राउंड के प्ले ग्राउंड होना गेम छोड़ दियो तो और चीज में डाल सकते हो, आ जाता हूं पीछे ले से भी ग्राउंड कौन सा फंडर साहब पूरा इसका ಅಲ್ಲಿ ವಿಸಿಟ್ ಕೊಟ್ಟಿದ್ದೀನಿ. ಇಲ್ಲಿ ಮಡಗಾಲಿನಿಂದ ಸುಮಾರು 34 ವರ್ಷದಿಂದ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಮೈಲೂರಿನಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇತ್ತು.
ಅದು ನೀರು ತುಂಬ ಜಾಸ್ತಿಯಾಗಿ ಅದು ಎಲ್ಲ ಗೋಡಿ ಓಡಿ ಎಲ್ಲ ವಾಲ್ಸ್ ಬಿದ್ದು ಹೋಗಿದೆ. ಯಾಕಂದರೆ ಅದು ವಿಥೌಟ್ ಪಿಲ್ಲರ್ ಇತ್ತು. ಅದ್ರ ಸಹ ಈ ಏರಿಯಾನಲ್ಲಿ ನಾನು ಧನರಾಜ್ ವೈಸ್ ಚೇರ್ಮನ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಮತ್ತು ಬಿ ಒ ಮತ್ತು ಈ ಏರಿಯಾ ಹೆಡ್ ಕೌನ್ಸಿಲರ್ ಬರ್ತಾರೆ, ಒಬ್ಬರು ಶಶಿ ಮತ್ತು ಶೌಕತ್ ಅವರು, ಇಬ್ಬರು ಬಂದಿದ್ದಾರೆ. ನಾವು ಎಲ್ಲರೂ ನೋಡಿದ್ದೀನಿ ಮತ್ತು ಸುಮಾರು ಜನ ಹಿರಿಯರಿಂದ ಸಜೆಷನ್ ಕೊಟ್ಟಿದ್ದಾರೆ. ಅದು ಹೊಸ ಬಿಲ್ಡಿಂಗ್ ಮಾಡಬೇಕಂತ ನಾನು ತೀರ್ಮಾನ ತಗೋತೀನಿ. ಫುಲ್ ಟೋಟಲಿ ಅಲ್ಲಿ 2-3 ಬಿಲ್ಡಿಂಗ್ ಇದೆ, ಆ 2-3 ಬಿಲ್ಡಿಂಗ್ ಫುಲ್ ಹೊಸ ಮಾಡಿ ಮತ್ತು ಇನ್ನೊಂದು ಸಜೆಷನ್ ಕೊಟ್ಟಿದ್ದಾರೆ ಏನಂತ, ಇಲ್ಲಿ ಗಾದಾ ಲೇಔಟ್ನಲ್ಲಿ 1 ಎಕರೆ ಜಮೀನು ಸಿ ಎ ಸೈಟ್ ಇದೆ, ಅಲ್ಲಿ ಹೈಸ್ಕೂಲ್ ಇಲ್ಲಾಂದರೂ ಹೈಸ್ಕೂಲ್ ಜೊತೆಗೆ ಪಿ ಯು ಕಾಲೇಜ್ ವುಮೆನ್ಸ್ಗೆ ಮಾಡಿ ಅಂತ. ಯಾಕಂದರೆ ಇಲ್ಲಿ 20-30 ಸಾವಿರ ಜನ ಇರ್ತಾರೆ, ಮೈಲೂರಾಗಲಿ, ಸಾಯಿ ಕಾಲೋನಿ, ಚಿದ್ರಿ, ಗಾಂಧಿನಗರ್, ಅಪ್ ಟು ವಿದ್ಯಾನಗರ್. ವಿದ್ಯಾನಗರ್ ತುಂಬ ದೊಡ್ಡದು ಕಾಲೋನಿ ಇದೆ, ಇಲ್ಲಿ ಒಂದು ಪಿ ಯು ಕಾಲೇಜ್ ಆದರೂ ಒಳ್ಳೇದಾಗ್ತಂತ. ಮತ್ತು ಡಿವೈಡರ್ ಕೇಳಿದ್ದಾರೆ, ಇದು 2-3 ಸಮಸ್ಯೆ ಇದೆ, ಅದು ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲಿ ಅದು ಎಲ್ಲ ಹೊಸ ಪ್ರಪೋಸಲ್ ರೆಡಿ ಮಾಡಿ ಮಾಡಿಸ್ತೀನಿ. ಅದೇ ಈಗ ರಿಪೋರ್ಟ್ ತರಿಸ್ತೀನಿ. ಇಷ್ಟು ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ದಾರೆ ಮತ್ತು ಡಿ ಸಿ ಅವರಿಗೆ ಮಾತಾಡಿ ನನ್ನ ಕ್ಷೇತ್ರದಲ್ಲಿ ಆಗಲಿ ಬೇರೆ ಎಲ್ಲ ಬೇರೆ ಬೇರೆ ಕಡೆ ಏನೇನು ಲಾಸ್ ಆಗಿದೆ, ಮನೆ ಆಗಲಿ, ಸ್ಕೂಲ್ಸ್ ಆಗಲಿ, ಗೌರ್ಮೆಂಟ್ ಬಿಲ್ಡಿಂಗ್ ಆಗಲಿ, ಅದು ಎಸ್ಟಿಮೇಟ್ ತರಿಸಿ ಅದು ಇಮಿಡಿಯೇಟ್ ಏನಿದೆ ಕೆಲಸ ಮಾಡ್ತೀನಿ. ಜಿಲ್ಲಾ ಪೊಲೀಸ್ ಸಭಾಂಗಣದಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಕುಟುಂಬದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿರುವ ಶಾಲಾ ಮುಖ್ಯಸ್ಥರಿಗೆ ಗೌರವ ಸಮರ್ಪಣೆ ಮತ್ತು ಬೀದರ್ ಪೊಲೀಸ್ ಮಾಸಿಕ ಇ ಬುಲೆಟಿನ್ ಬಿಡುಗಡೆ ಸಮಾರಂಭವು ಸಸಿಗೆ ನೀರಿಡುವ ಮೂಲಕ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಬೀದರ್ ಜಿಲ್ಲೆಯ ನಾಗರಿಕರಿಗೆ ಜಿಲ್ಲೆಯಲ್ಲಿ ಜರುಗುತ್ತಿರುವ ಅಪರಾಧಗಳ ಬಗ್ಗೆ ಮತ್ತು ಅದನ್ನು ತಡೆಯುವ ಬಗ್ಗೆ ಮಾಹಿತಿ ನೀಡಿದ್ದರು. ಬೀದರ್ ಜಿಲ್ಲೆಯ ನಾಗರಿಕರಿಗೆ ಜಿಲ್ಲೆಯಲ್ಲಿ ಜರುಗುತ್ತಿರುವ ಅಪರಾಧಗಳ ಬಗ್ಗೆ ಮತ್ತು ಅದನ್ನು ತಡೆಯುವ ಬಗ್ಗೆ ಮಾಹಿತಿ ನೀಡಲು ಬೀದರ್ ಜಿಲ್ಲಾ ಪೊಲೀಸ್ನಿಂದ ಮಾಸಿಕ ಈ ಬುಲೆಟಿನ ಸಾಫ್ಟ್ ಕಾಪಿ ಬಿಡುಗಡೆ. ಅಪರಾಧಗಳನ್ನು ನಿಯಂತ್ರಿಸುವಲ್ಲಿ ಬೀದರ್ ಜಿಲ್ಲೆ ಪೊಲೀಸ್ ವಿನೂತನವಾದಂತಹ ಪ್ರಯೋಗಗಳನ್ನು ಕಳೆದ 1 ವರ್ಷದಿಂದಲೂ ಮಾಡುತ್ತಾ ಬಂದಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಪ್ರತಿ ತಿಂಗಳು ಈ ಬುಲೆಟಿನ್ ಬಿಡುಗಡೆ ಮಾಡಿ ಜಿಲ್ಲೆಯಲ್ಲಿ ಜರುಗುತ್ತಿರುವ ವಿವಿಧ ರೀತಿಯ ಅಪರಾಧಗಳು, ವಿಶೇಷವಾಗಿ ಸೈಬರ್ ಕ್ರೈಂ ಮತ್ತು ಅಪಘಾತಗಳು ಹಾಗೂ ಇವುಗಳನ್ನು ತಡೆಗಟ್ಟಲು ನಾವು ಅನುಸರಿಸಬಹುದಾದ ಎಚ್ಚರಿಕೆಯ ಕ್ರಮಗಳು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಮತ್ತು ವಿಡಿಯೋ ಲಿಂಕ್ಗಳನ್ನು ಕೂಡ ನೀಡಲಾಗುತ್ತದೆ. ಇದರಿಂದಾಗಿ ಅಪರಾಧಗಳ ತಡೆಗಟ್ಟುವ ಜೊತೆಗೆ ಅಪರಾಧಿಗಳಿಗೆ ಬಲಿಪಶು ಆಗುವುದನ್ನು ಕೂಡ ತಡೆಗಟ್ಟಬಹುದಾಗಿದೆ. ಇದರಲ್ಲಿ 6P ಜವಾಬ್ದಾರಿಗಳು ಸಹ ಮುಖ್ಯವಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕರ್ನಲ್ ಶರಣಪ್ಪ, ಶ್ರೀಮತಿ ಪೂರ್ಣಿಮಾ ಜಾರ್ಜ್, ಶ್ರೀ ಪುನೀತ್ ಸಿಂಗ್, ಅಪ್ಪರಾವ್ ಸೌದಿ, ಡಾಕ್ಟರ್ ರಘುಕೃಷ್ಣಮೂರ್ತಿ, ನಾಗಪ್ಪ ಸಿ, ಸಲೀಂ ಪಾಷಾ, ಮೊಹಮ್ಮದ್ ಗೌಸುದ್ದೀನ್, ಚಂದ್ರಕಾಂತ್ ಶಾಬಾದ್ಕರ್, DDPU ಶಾಹಿನ್ ಮುಖ್ಯಸ್ಥರು ಹಾಗೂ ಜಿಲ್ಲೆಯ ಹೆಸರಾಂತ ಶಾಲಾ ಕಾಲೇಜಿನ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಇದನ್ನು ಇಂಗ್ಲಿಷ್, ಹಿಂದಿ ಮತ್ತು ಉರ್ದು ಭಾಷೆಗಳಲ್ಲಿ ತರ್ಜುಮೆ ಮಾಡುವ ಪ್ರಯತ್ನ ಕೂಡ ಸಾಗಿದೆ. ಸರ್ ಇರಬೇಕು ಸರ್, ಓಕೆ ಓಕೆ ಸರ್. ಕ್ಯಾಸುವಲ್ಟಿ ಆಗಿಲ್ಲ, ಅಂತ ಮಕ್ಕಳನ್ನ ಟೋಟಲ್ ಆಗಿ ಫ್ರೀ ಆಗಿ ಅಡಾಪ್ಟ್ ಮಾಡ್ತಾ ಇದ್ದೀವಿ.
ನಾವು ಸದಾ ನಿಮ್ಮ ಜೊತೆಲಿದ್ದೇವೆ. ಇನ್ನೂ ಬೇಕಾದ್ರೆ ಇನ್ನೂ 30-35% ಬೇಕಾದರೂ ಫೀಸ್ ಕನ್ಸೆಷನ್ ಕೊಡೋಕೆ ನಾವು ಸಿದ್ಧ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಎವ್ರಿ ಇಯರ್ ಆಲ್ರೆಡಿ 100 free seat ಕೊಡ್ತಾ ಇದ್ದೀವಿ ನಾವು ಸ್ಕಾಲರ್ಶಿಪ್ ಎಕ್ಸಾಮ್ ಮಾಡಿ, ನಂತರ 30 free seat ಕೊಡ್ತಾ ಇದ್ದೀವಿ ಕರ್ನಾಟಕ ಬಳಿ ಸರ್, ನಂತರ 30 free seat ಕೊಡ್ತಾ ಇದ್ದೀವಿ ಅದು ನಮ್ಮದು ಅನುಭವ ಮಂಟಪ ಸಂಸ್ಕೃತಿ ಉತ್ಸವ ಅಂತ ಕೊಡ್ತಾ ಇದ್ದೀವಿ ಸರ್. ಇವತ್ತು ತಾವೇನು ತಗೊಂಡಿದ್ದೀರಾ ಅದಕ್ಕೆ ಒಂದು ಸ್ವಾಗತ ಮಾಡ್ತೀನಿ. ನಮ್ಮ ಮ್ಯಾನೇಜ್ಮೆಂಟ್ಗೆ ಎಲ್ಲ ಶಿವನ್ ಮುಗಿಸಿ ತಮ್ಮ ಹತ್ರ ವಿಷಯ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಸೈಬರ್ ಕ್ರೈಮ್ ಅಂತ ಒಂದೇ ಗೊತ್ತಿದೆ, ಯಾವ್ಯಾವ ಥರ ಸೈಬರ್ ಕ್ರೈಮ್ ಆಗ್ತಾ ಇದೆ ನಮ್ಮ ಜಿಲ್ಲೆನಲ್ಲಿ, ಯಾವ ಥರ ನಾವು ಪ್ರಿವೆಂಟ್ ಆಗಬೇಕು. ಆಮೇಲೆ ಮಕ್ಕಳು ಏನಿದ್ದಾರೆ ಇವತ್ತು ಏನು ಈ ಸೈಬರ್ ಕ್ರೈಮ್ಗೆ ಕೂಡ ಏನಂತಂದರೆ ಅವರು ಕೂಡ ಒಳಗಾಗ್ತಾ ಇರುವಂಥದ್ದು, ಮೊಬೈಲ್ಗೆ ಅಡಿಕ್ಷನ್ ಆಗ್ತಾ ಇರುವಂಥದ್ದಾಗಲಿ, ಅದರಿಂದ ಏನೇನು ದುಷ್ಪರಿಣಾಮಗಳಾಗ್ತಾ ಇದೆ ಅನ್ನೋವಂಥದ್ದಾಗಲಿ, ಪೇರೆಂಟ್ಸು ಏನು ಮಾಡಬೇಕು, ಮಕ್ಕಳು ಕೂಡ ಏನು ಮಾಡಬೇಕು. ಇವತ್ತು ನೀವು ಟೆಕ್ನಾಲಜಿನ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನಂತಂದರೆ ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಏನಂದರೆ ಟೀನೇಜರ್ಸ್ಗೆ ಏನಂದರೆ ಇವತ್ತು ಪ್ರತಿಯೊಬ್ಬರು ಮನೆಗಳಲ್ಲಿ ಮೊಬೈಲ್ ಆ್ಯಕ್ಸೆಸ್ ಇದೆ. ಯಾಕೆ ನೀವೇ ಇವತ್ತು ಟೀಚರ್ಸ್ ಏನಂದರೆ ಹೋಮ್ವರ್ಕ್ನ ಮೊಬೈಲಲ್ಲಿ ಕಳಿಸ್ತೀರಾ. ನಾನು ನಮ್ಮ ಮನೇಲಿ ಇರೋದೇ ಹೇಳ್ಕೊಂಡು ಹೇಳ್ತಾ ಇದ್ದೀನಿ, ಅದು ಸಮಾಜದ ಭಾಗವಾಗಿ ಅಲ್ವಾ, ಅವೆಲ್ಲ ಏನಂತಂದರೆ ಅದನ್ನು ಕಳಿಸ್ತೀರಾ. ಸೊ ಸಹಜವಾಗಿ ಮಗುಗೆ ನಾವು ಮೊಬೈಲ್ ಕೊಡಲೇಬೇಕಾದ ಅನಿವಾರ್ಯ ಇರ್ತೀವಿ. ಆದರೆ ಅದಷ್ಟೇ ಅಲ್ಲದೆ ಮತ್ತೆ ಏನಾದರೂ ಆ್ಯಕ್ಸೆಸ್ ಮಾಡ್ತಾ ಇದ್ದಾರೆ, ಅವರು ಇಂಟರ್ನೆಟ್ ಆ್ಯಕ್ಸೆಸ್ ಮಾಡ್ತಾ ಇದ್ದಾರಾ, ಏನೋ ಆನ್ಲೈನ್ ಗೇಮಿಂಗ್ ಮಾಡ್ತಾ ಇದ್ದಾರಾ. ಕೆಲವೊಂದು ಏನಂತಂದರೆ ಆನ್ಲೈನ್ ಗೇಮಿಂಗ್ದು ಪ್ರಕರಣಗಳು ನಿಮ್ಗೆ ಗೊತ್ತಿದೆ. ಒಂದು ಬೆಸ್ಟ್ ಇತ್ತೀಚೆಗೆ ಬಂದಂಥ ಉದಾಹರಣೆನ ಹೇಳೋದಾದರೆ, ಚಿಕ್ಕಬಳ್ಳಾಪುರದಲ್ಲಿ ಒಂದು ಹೆಣ್ಮಗಳು, ಅವಳು ಎಷ್ಟು 16 ವರ್ಷದ ಒಬ್ಬ ಮಗಳು ಏನಂದರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇಲ್ಲಿ ಹಾಸ್ಟೆಲ್ನಲ್ಲಿ. ಯಾಕೆ ಅಂತಂದರೆ 15,000 ರೂಪಾಯಿ ಏನಂದರೆ ಅವ್ರ ತಂದೆ ತಾಯಿಯವಳಿಗೆ ಫೀಸ್ ಕಟ್ಟಕ್ಕೆ ಅಂತ ಹಣ ಕೊಟ್ಟಿರ್ತಾರೆ. ಅವಳು ಏನಂದರೆ ಆನ್ಲೈನ್ ಗೇಮಿಂಗ್ ಅಡಿಕ್ಷನ್ ಆಗಿಬಿಟ್ಟು ಹಣನ ಏನಂತಾರೆ ಅದರಲ್ಲಿ ಕಳ್ಕೊಂಡ್ಬಿಟ್ಟು, ಅವಳು ಏನಂತಾರೆ ಇದನ್ನ ಹೇಗೆ ಹೇಳೋದು ಮನೆಯಲ್ಲಿ ಅಂತ ತಿಳಿದೇನೆ, ಏನಂದರೆ ಅವಳು ಸ್ವಿಸೈಡ್ ಮಾಡ್ಕೊಳ್ತಾಳೆ ಇಲ್ಲಿ ಹಾಸ್ಟೆಲ್ನ. ಸೊ ಇಂಥ ಪ್ರಕರಣಗಳು ಬಹಳಷ್ಟು ಏನಂತಂದರೆ ನಡೀತಾ ಇರ್ತವೆ. ಸೊ ಇಲ್ಲಿವುದು ಸಾಕಷ್ಟು ಇದ್ದಾವೆ ನಾನು ಹೇಳ್ತಾ ಹೋದರೆ. ಸೊ ಹಾಗಾಗಿ ಈ ಥರದ ಏನಂತಂದರೆ ಸೈಬರ್ ಕ್ರೈಮ್ಗಳ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ, ಗೊತ್ತಿದೆಯಾ ಇಲ್ಲ. ಸೊ ಅದಕ್ಕೆ ಏನಂದರೆ ಇದನ್ನು ನಾವು ನಮ್ಮ ಒಂದು ಎಲ್ಲ ಅಧಿಕಾರಿಗಳು ಇದರಲ್ಲಿ ಕೂತ್ಕೊಂಡು ಏನಂತಾರೆ ಇದನ್ನು ಸ್ಟಡಿ ಮಾಡಿ, ನಮ್ಮದು 1 ತಿಂಗಳು ಜೂನ್ ತಿಂಗಳಲ್ಲಿ ಏನೆಲ್ಲ ಕ್ರೈಮ್ ಆಗಿದೆ ನಮ್ಮ ಜಿಲ್ಲೆನಲ್ಲಿ, ಸೊ ಅದನ್ನು ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದಾಗಿತ್ತು, ಹೇಗೆ ಮಾಡಿದ್ರೆ ನಾವು ಪ್ರಿವೆಂಟ್ ಮಾಡ್ಬೋದು ಅನ್ನುವಂಥದ್ದನ್ನು ಇದನ್ನು ಏನಂತಂದರೆ ಈ 6 P's ನಾವೇನಿದ್ದೀವಿ ನಮ್ಮೆಲ್ಲರ ಮುಖಾಂತರ ಏನಂತಾರೆ ಇವತ್ತು ಬೀದರ್ ಜಿಲ್ಲೆಗೆ ತಲುಪಬೇಕು ಅನ್ನುವಂಥದ್ದು ಒಂದು ಸದುದ್ದೇಶ. ದಟ್ ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ರಿಪೀಟೆಡ್ ಯಾರು ತಪ್ಪು ಮಾಡ್ತಾ ಇದ್ದಾರೋ ಅಂಥವ್ರನ್ನ ಕಲೆ ಹಾಕಿ ಅವರನ್ನ ತಡಿಪಾರ್ ಮಾಡಲಾಯ್ತು, ಜಿಲ್ಲೆಯಿಂದ ಓಡಿಸಿದ್ವಿ, ಆಮೇಲೆ ಹೀಗೆಲ್ಲ ಮಾಡಿದ್ವಿ, ಹಾಗಾಗಿ ಎಷ್ಟೋ ವಿಚಾರಗಳು ಕಡಿಮೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ದಟ್ ಇಸ್ ಅದನ್ನ ಬಹುಶಃ ನಾವು ಶಾಲೆಗಳಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಬಹುದು. ಎವ್ರಿ ಕ್ಲಾಸ್, ಇದು ಒಬ್ಬ ಶಿಕ್ಷಕಿಯಾಗಿ ನನಗೆ ಗೊತ್ತು, ನೀವೆಲ್ಲ ಶಾಲೆ ನಡೆಸೋರಿದ್ದೀರಿ, ನಿಮ್ಗೂ ಬಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಟೀಚರ್ಸ್. ಅವ್ರು ಆ ಹುಡುಗ ಕ್ಲಾಸಲ್ಲಿ ಒಂದೋ ಎರಡೋ ಹುಡುಗರು ಕೆಟ್ಟವರು ಇರ್ತಾರೆ, ಆ ಕೆಟ್ಟವರು ಇನ್ ಸೆನ್ಸ್ ಸ್ವಲ್ಪ ಬಹಳ ತುಂಟಾಟ ಮಾಡ್ತಾ ಇರ್ತಾರೆ, ಅದು ಟೀಚರ್ಸ್ ಬಂದು ಹೆಂಗೆ ಹೇಳ್ತಾರೆ ಅಂತಂದ್ರೆ ಆ ಇಡೀ ಕ್ಲಾಸೇ ಒಂಥರ ಏನೋ ಸ್ಟಿಗ್ಮಟೈಸ್ ಮಾಡಿಬಿಡ್ತಾರೆ ಆ ಕ್ಲಾಸ್ನ. ಸೊ ಬಹುಶಃ ಈ ಆರ್ಗನೈಸಿಂಗ್ ಕೆಪಬಿಲಿಟಿ ಸರ್ ಹತ್ರ ಏನಿದೆಯೋ, ಇಫ್ ವಿ ಅಡಾಪ್ಟೆಡ್ ಟು ಆಲ್ ಲೈವ್ಸ್, ನಮ್ಮ ಫೀಲ್ಡ್ಗೆ ಅಡಾಪ್ಟ್ ಮಾಡಿಕೊಂಡ್ರೆ ಬಹುಶಃ ಐ ಥಿಂಕ್ ವಿ ಕ್ಯಾನ್ ಆಲ್ಸೋ ಗಿವ್ ಬೆಟರ್ ರಿಸಲ್ಟ್ಸ್ ಅಂತ ಅನಿಸುತ್ತೆ. ದಟ್ ಯಾವ ಕ್ಲಾಸಲ್ಲಿ ನಾವು ಅವ್ರನ್ನ ಈಗ ನಮ್ಮನ್ನೆಲ್ಲ ಹೇಗೆ ಕರೆದು ಒಳ್ಳೆಯ ಕೆಲಸ ಮಾಡೋರನ್ನ ಕರೆದು ಬೆನ್ನು ತಟ್ಟಿ. ಇಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ರಾಜ್ಯ ಸರ್ಕಾರವು ಹಾಲಿನ ಮತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಖಂಡಿಸಿ ಹಾಗೂ ರೈತರ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಿದರು. ಬೀದರ್ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರ ಮುಖಾಂತರ ಮನೆಯ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕಳೆದ ಬಜೆಟ್ನಲ್ಲಿ ಪ್ರೋತ್ಸಾಹಧನಕ್ಕೆ ಬಿಡುಗಡೆಯಾಗಿದ್ದ ಹಣವನ್ನು ಪಶುಪಾಲನಾ ಇಲಾಖೆ ಇತರೆ ಖರ್ಚು ವೆಚ್ಚಗಳಿಗೆ ಬಳಕೆ ಮಾಡಿಕೊಂಡಿದ್ದೇವೆ ಎಂಬ ಆರೋಪ ಕೇಳಿಬಂದಿದ್ದು, ಈ ವಿಷಯದ ಬಗ್ಗೆ ಸರ್ಕಾರ ಸ್ಪಷ್ಟನೆಯನ್ನು ನೀಡಬೇಕು, ಬಾಕಿ ಉಳಿದಿರುವ 8 ತಿಂಗಳ ಹಣವನ್ನು ಯಾವಾಗ ಕೊಡುತ್ತಾರೆ ಎಂದು ರೈತರು ಪ್ರಶ್ನಿಸಿದ್ದರೆ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹಕಾರಿ ಇಲಾಖೆಯತ್ತ ಬೊಟ್ಟು ಮಾಡುತ್ತಾರೆ. ಸಹಕಾರಿ ಇಲಾಖೆಯವರು ಆರ್ಥಿಕ ಇಲಾಖೆ ಮೇಲೆ ಬೊಟ್ಟು ಮಾಡುತ್ತಾರೆ. ಈ ಗೊಂದಲದ ಬಗ್ಗೆ ರೈತರಿಗೆ ಮನವರಿಕೆ ಮಾಡಬೇಕು.
ಹಾಲಿನ ಪ್ರೋತ್ಸಾಹ ಧನವೂ ಇಲ್ಲ, ಬರ ಪರಿಹಾರದ ಹಣವೂ ಇಲ್ಲ, ಬಿತ್ತನೆ ಬೀಜಗಳ ಬೆಲೆ ಏರಿಕೆಯಾಗಿದೆ, ಭೂಸಿರಿ ಯೋಜನೆಯನ್ನ ನಿಲ್ಲಿಸಲಾಗಿದೆ, ರೈತ ವಿದ್ಯಾನಿಧಿ ಯೋಜನೆಯನ್ನ ನಿಲ್ಲಿಸಲಾಗಿದೆ, ದುಪ್ಪಟ್ಟು ಹಣವನ್ನ ಟ್ರಾನ್ಸ್ಫರ್ಗಳಿಗೆ ನೀಡುವಂತಾಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ, ಮುದ್ರಾಂಕ ದರವನ್ನ ಏರಿಸಿದೆ, ಆಸ್ತಿ ನೋಂದಣಿ ಶೇಕಡಾ 30%ರಷ್ಟು ಹೆಚ್ಚಾಗಿದೆ, ಕ್ಷೀರ ಸಮೃದ್ಧಿ ಬ್ಯಾಂಕ್ ಯಾಕೆ ಪ್ರಾರಂಭಿಸಿಲ್ಲ, 824 ರೈತರ ಆತ್ಮಹತ್ಯೆಗೆ ಕಾರಣಗಳೇನು, ಮತ್ತು ರೈತರಿಗೆ ಅತ್ಯಂತ ನಿಕಟವಾಗಿರುವ ಇಲಾಖೆ ಕಂದಾಯ ಇಲಾಖೆ, ಆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂದು ಕೇಳಿಬರುತ್ತಿದೆ. 40% ಸರ್ಕಾರ ಎಂದಿದ್ದ ಕಾಂಗ್ರೆಸ್ ಈಗ ಅದೇ ಆರೋಪ ಎದುರಿಸುತ್ತಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಕಳೆದ 1 ವರ್ಷದಿಂದ ಸಮರ್ಪಕವಾಗಿ ತನಿಖೆ ನಡೆಸುತ್ತಿಲ್ಲ ಎಂದು ನ್ಯಾಯಾಲಯ ಛೀಮಾರಿ ಹಾಕಿದೆ. ಬೆಲೆ ಏರಿಕೆಯನ್ನ ಬಳುವಗಿಲಿಯಾಗಿ ಕೊಟ್ಟ ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ದರ, ಪಶು ಆಹಾರಕ್ಕೆ ಪ್ರತಿ ಮೆಟ್ರಿಕ್ ಟನ್ಗೆ ₹500 ಹೆಚ್ಚಿಸಿದೆ. ಹಾಲಿನ ದರವನ್ನ ₹4 ಏರಿಸಿ ಆ ಹಣವನ್ನ ರೈತರಿಗೆ ತಲುಪಿಸಲಾಗುವುದು ಎಂದು ಹೇಳಿಕೆ ಕೊಟ್ಟು ಏಕೆ ರೈತರಿಗೆ ತಲುಪಿಸಿಲ್ಲ, ಮತ್ತೆ ಈಗ ಅದೇ ಕಾರಣವನ್ನು ನೀಡಿ ₹2 ಹೆಚ್ಚಿಸಲಾಗಿದೆ. ಒಟ್ಟು ಈ ₹6 ಯಾವಾಗ ರೈತರಿಗೆ ನೀಡುತ್ತೀರಾ? ಸರ್ಕಾರ ಹಾಲಿನ ದರ ಹೆಚ್ಚಿಗೆ ಮಾಡಿದ ಕಡೆಯಿಂದ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ನಾವೊಂದು ಹೋರಾಟವನ್ನು ಇವತ್ತು ಆಕಳು ಮತ್ತು ಎಮ್ಮೆಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ತರುವ ಮುಖಾಂತರ ಸರ್ಕಾರದ ಕಣ್ಣು ತೆರೆಗೋದಕ್ಕೋಸ್ಕರ ನಾವು ಹೋರಾಟವನ್ನು ಮಾಡಿದ್ದೀವಿ. ಹಾಲಿನ ದರ ಹೆಚ್ಚಿಗೆ ಮಾಡಿದ್ದು ಆ ಹಣ ರೈತರಿಗೆ ಕೊಟ್ಟಿದ್ರೆ ನಮಗೇನು ತೊಂದರೆ ಇಲ್ಲ, ಆ ರೈತರಿಗೆ ಏನು ಪ್ರೋತ್ಸಾಹ ಧನ ಕೊಡಬೇಕೋ ಸರ್ಕಾರ ಆ ಪ್ರೋತ್ಸಾಹ ಧನನೂ ರೈತರಿಗೆ ಕೊಡ್ತಾ ಇಲ್ಲ. ಕಳೆದ 6 ತಿಂಗಳಿಂದ ಬಂದ್ ಮಾಡಿದೆ, 2 ವರ್ಷದ ಪ್ರೋತ್ಸಾಹ ಧನ ಬೇರೆ ಇದಕ್ಕೆ ಯೂಸ್ ಪುಕ್ಕಟ್ಟೆ ಸ್ಕೀಮ್ಗಳಿಗೆ ಯೂಸ್ ಮಾಡಿದೆ. ಅದಕ್ಕೆ ಈ ಸರ್ಕಾರದ ನೀತಿಯನ್ನು ವಿರೋಧಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದರೆ ಇವತ್ತು ನಮ್ಗೆ ಅತಿ ಹೆಚ್ಚು ಬೇಜಾರಾಗಿದ್ದು ಏನು ಅಂದ್ರೆ ಇಂಥ ಒಂದು ಸೀರಿಯಸ್ ಇಶ್ಯೂವಿನ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದಾಗ ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳು ತಗೊಳ್ಬೇಕಂತ ಹೇಳಿತ್ತು. ಆದ್ರೆ ನಾವು ಎ ಡಿ ಸಿ ಅವ್ರ ಮುಖಾಂತರ ನಾವು ಹೇಳಿದೀವಿ. ಆದ್ರೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಯ ಒಂದು ಒತ್ತಡದಿಂದ ಹೆಚ್ಚು ಕಮ್ಮಿ ನಮ್ಗೆ ಅನಿಸ್ತಾ ಇದೆ. ಅದ್ರ ಜೊತೆಯಲ್ಲಿ ಇವತ್ತ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಕಚೇರಿಯ ರೀತಿ ಕಂಡು ಬರ್ತಾ ಇದೆ. ಅದಕ್ಕೆ ನಾವು ಇವತ್ತು ಮನವಿಯನ್ನು ತಮಗೆ ಕೊಡ್ತಾ ಇದ್ದೀವಿ. ಇದನ್ನು ಸರ್ಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಯಾರದೇ ಪದಗ್ರಹಣ ಇದ್ರು ಅವ್ರ ಕಚೇರಿಯಲ್ಲಾಗಬೇಕು ಸರ್ ನಮ್ಗೊಂದು ರಿಕ್ವೆಸ್ಟ್ ಇದೆ ಯಾರದೇ ಪದಗ್ರಹಣ ಇದ್ರು ಅವ್ರವ್ರ ಕಚೇರಿಯಲ್ಲಾಗಿ ಇವತ್ತು ನಮ್ಗೆ ಗಮನಕ್ಕೆ ಬಂದದ ಯಾರದೋ ಪದಗ್ರಹಣ ನಿಮ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಗ್ತಾ ಇದೆ, ನಾಳೆ ಎಸ್ಪಿ ಕಚೇರಿಯಲ್ಲಿ ಪದಗ್ರಹಣ ನೋಡ್ತೀವಿ ನಾವು. ಅಲ್ಲೆಲ್ಲ ಸನ್ಮಾನ ನಡೀತಾ ಇತ್ತು, ಅದು ನಮ್ಮ ರಿಕ್ವೆಸ್ಟ್ ಇದೆ ಮುಂದಾಗಬಾರ್ದು. ಮತ್ತೆ ಇವತ್ತೇನು ಒತ್ತುವರಿ ತೆರವು ಮಾಡ್ತಾ ಇದ್ದೀನಿ, ತಮ್ಗೆ ಅಭಿನಂದನೆ ಹೇಳ್ತೀನಿ. ಅದು ಓಲ್ಡ್ ಸಿಟಿಯಲ್ಲಿ ಭಾಳ ಇದೆ, ಆ ಓಲ್ಡ್ ಸಿಟಿಯಲ್ಲಿ ಒತ್ತುವರಿಯನ್ನು ಆದಷ್ಟು ಬೇಗ ತೆರವುಗೊಳಿಸಿ. ತಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗೆ 200ಕ್ಕಿಂತ ಹೆಚ್ಚಿನ ವರ್ಷಗಳ ಇತಿಹಾಸವಿದೆ. ಬ್ರಿಟಿಷರ ಕಾಲದಲ್ಲಿ 1806 ಬ್ಯಾಂಕ್ ಆಫ್ ಕಲ್ಕತ್ತಾ ಎಂದು ಪ್ರಾರಂಭವಾದ ಬ್ಯಾಂಕ್ 1955 ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಗಿ ಮರುವಿನ್ಯಾಸಗೊಳಿಸಲಾಯಿತು ಎಂದು ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೀದರ್ ವಿಭಾಗದ ಪ್ರಬುದ್ಧಕಾರರಾದ ನಾಗರಾಜ್ ಕುಂಚ್ ಅವರು ಹೇಳಿದ್ದರು. ನಗರದ ಡಿಸಿ ಕಚೇರಿ ಪಕ್ಕದ SBI ಶಾಖೆಯಲ್ಲಿ ನಡೆದ ಬ್ಯಾಂಕಿನ 69ನೇ SBI ಬ್ಯಾಂಕ್ ಸ್ಥಾಪನೆ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು.
ಮುಂದುವರೆದು ಮಾತನಾಡಿದ ಅವರು, ಇಂದು ಈ ಬ್ಯಾಂಕ್ ದೇಶ ವಿದೇಶದ ಒಟ್ಟು 56 ಕೋಟಿಗಳ ಅಧಿಕ ಗ್ರಾಹಕರನ್ನ ಹೊಂದಿದೆ. ಸುಮಾರು 29 ದೇಶಗಳಲ್ಲಿ 22,000ಕ್ಕಿಂತಲೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಉತ್ತಮ ತಾಂತ್ರಿಕತೆ ಹೊಂದಿರುವ ಯುನೋ ಆಫ್ ಸೇವೆ ಒದಗಿಸುತ್ತಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಿವೃತ್ತ ಜೆಟಿಒ ಅಶೋಕ್ ವಿ ಅವರು ಮಾತನಾಡಿ, ಎಸ್ಬಿಐ ರೈತರು, ಬಡವರು, ನೌಕರ ವರ್ಗದವರು, ನಿವೃತ್ತಿ ವೇತನದಾರರು ಮತ್ತು ಎಲ್ಲ ವರ್ಗದ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿವೆ ಎಂದು ನುಡಿದರು. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಿವೃತ್ತ ಸಹಾಯಕ ಇಂಜಿನಿಯರ್ ಮಹಮ್ಮದ್ ಮುನಿಸ್ ಅವರು ಮಾತನಾಡಿ, ಎಸ್ಬಿಐ ಅತ್ಯುತ್ತಮ ಸೇವೆ ನೀಡುತ್ತಿರುವ ಹಾಗೂ ಗ್ರಾಹಕರ ಅನುಕೂಲತೆಗೆ ತಕ್ಕಂತೆ ತಾಂತ್ರಿಕವಾಗಿ ಬದಲಾವಣೆ ಹೊಂದಿರುವ ಬ್ಯಾಂಕ್ ಆಗಿದೆ. ನಾನು ನನ್ನ ಕುಟುಂಬದ 4 ಪೀಳಿಗೆಗಳ ಸಹಸ್ರಾರು ಈ ಬ್ಯಾಂಕ್ ಗ್ರಾಹಕರಾಗಿದ್ದೇವೆ ಎಂದು ಅತಿಥಿಗಳಾಗಿ ಆಗಮಿಸಿದ್ದರು. ಮಹಿಳಾ ಕಾಲೇಜಿನ ಉಪನ್ಯಾಸಕ ಮನೋಜ್ ಮಾತನಾಡಿ, ಎಸ್ಬಿಐ ಭಾರತದ ಜನರ ಜೀವನಾಡಿಯಾಗಿದ್ದು ಇನ್ನು ಸೌಲಭ್ಯಗಳನ್ನು ಬಡವರಿಗೆ ಮತ್ತು ಗ್ರಾಹಕರಿಗೆ ಒದಗಿಸಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ವಿಭಾಗೀಯ ಪ್ರಬಂಧಕರು ಮತ್ತು ಅತಿಥಿಗಳ ಸೇರಿ ಕೇಕ್ ಕತ್ತರಿಸುವ ಮೂಲಕ ಸ್ಥಾಪನೆ ದಿನಾಚರಣೆಗೆ ಚಾಲನೆ ನೀಡಿದ್ದರು. ಈ ಕಾರ್ಯಕ್ರಮದಲ್ಲಿ ಎಸ್ಬಿಐನ ಮುಖ್ಯ ವ್ಯವಸ್ಥಾಪಕರುಗಳಾದ ಪ್ರಸಾದ್ ಸ್ವಾಗತ ಕೋರಿದ್ದರು. ರಮೇಶ್ ಹಿಂದೆ ಬ್ಯಾಂಕ್ ಅಧಿಕಾರಿಗಳಾದ ಪರಮೇಶ್ ರೆಡ್ಡಿ, ಶಶಿಕಾಂತ್ ಕಾಳೆ, ಮಾರುತಿ ದುಕಾನ್ದಾರ್ ಮಂಜುನಾಥ್ ಅನ್ವೇಕರ್, ರವಿ ನಾಮಕ್, ಅಶೋಕ್ ಪೊಲ್ಲಿ ಬಿರಾದರ್, ಮನೋಜ್ ಬಸವರಾಜ್, ಸಂಗೀತ ನಂದಕಿಶೋರ್, ಚಂದ್ರಶೇಖರ್, ಅರುಣ್ ಮಮತಾ, ಹರೀಶ್ ಗುಲ್ಷನ್, ಮೇಘನಾಥ್ ನಾಮಕ್, ವಿಷ್ಣುಕಾಂತ್, ಶಂಭು ಪ್ರಸಾದ್, ವಂಶಿಕೃಷ್ಣ, ಅಶೋಕ್ ಮುರಳಿ ಬಿರಾದರ್, ಸೈಮದ್ ರೆಹಬಾಗ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇಂಥ ಸಂತೋಷ, ಇನ್ಶೂರೆನ್ಸ್ ಇರಲಿ, ಎವ್ರಿಥಿಂಗ್ ಈಸ್ ಅವೈಲಬಲ್ ಇನ್ ದಟ್ ಅಟ್ ದ ಅಂಡ್ ಈವನ್ ಲೋನ್ಸ್ ಆಲ್ಸೋ, ಟಾಪ್ ಅಪ್ ಲೋನ್ಸ್ ಆಫ್ ಹೌಸಿಂಗ್ ಲೋನ್ಸ್ ಸರ್, ಇನ್ಸ್ಟಾ ಟಾಪ್ ಅಪ್ ಅಂತಾರೆ, ಪಿ ಎ ಬಿ ಎಲ್ ಅಂದ್ರೆ ಎವ್ರಿಥಿಂಗ್ ಈಸ್ ಆಟೋಮೆಟೆಡ್, ಬರೀ 7-8 ಕ್ಲಿಕ್ಸ್ನಲ್ಲಿ ರೊಕ್ಕ ನಿಮ್ಮ ಅಕೌಂಟ್ ಜಮಾ ಆಗುತ್ತೆ. ಆ ಥರ ವಸ್ತುಗಳು ಇದೆ ಮೊಬೈಲ್ ಆ್ಯಪ್ಗಳಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಸೆಕೆಂಡ್ ಟು ನನ್ ಇನ್ ದ ಕಂಟ್ರಿ. ಇದು Fortune 500 ಕಂಪ್ನಿ ಇನ್ ದ ಎಂಟೈರ್ ವರ್ಲ್ಡ್, ಲೋಕದಲ್ಲಿ Fortune 500 ಕಂಪ್ನೀಸ್ದಲ್ಲಿ ಇದನ್ನು ಒಂದು, ನಮ್ಮ ದೇಶದಲ್ಲಿ Top 10 ಕಂಪನೀಸ್ನಲ್ಲಿ ಇದು ಒಂದು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇರಲಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇರಲಿ, ಇಟ್ ಈಸ್ ಹ್ಯಾವಿಂಗ್ ದ 6th ಪೊಸಿಷನ್ ಇನ್ ದ ಕಂಟ್ರಿ, ದೇಶದಲ್ಲಿ 6th ಪೊಸಿಷನ್ ಇದೆ. ಇವಾಗ ಮಾರ್ಕೆಟ್ ಕ್ಯಾಪ್ ನೋಡಿದರೆ 8 trillion ಇಸ್ ದ ಮಾರ್ಕೆಟ್ ಕ್ಯಾಪ್, 850 rupees ಇಸ್ ದ ಶೇರ್ ಪ್ರೈಸ್ ಟುಡೇ. ಸೊ ದಿಸ್ ಈಸ್ ಹ್ಯಾವಿಂಗ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋತ್. ಆ್ಯಂಡ್ ಆ್ಯಸ್ ಅವರ್ ರಾಮ್ಪ್ರಸಾದ್ ಆ್ಯಂಡ್ ಅವರ್ ಹಾನರಬಲ್ ಗೆಸ್ಟ್ ಹ್ಯಾವ್ ಆಲ್ಸೋ ಟೋಲ್ಡ್, ಈ ಬ್ಯಾಂಕ್ 50 crore ಕಸ್ಟಮರ್ಗೆ ಸೇವೆ ಕೊಡ್ತಾ ಇದೆ. 50 crore ಕಸ್ಟಮರ್ಸ್, ವಿ ಆರ್ ಪ್ರೌಡ್ ಆಫ್ ಹ್ಯಾವಿಂಗ್ ದಟ್, ರಿಯಲಿ ಪ್ರೌಡ್. ಆ್ಯಂಡ್ ಥ್ಯಾಂಕ್ ಯು ಆಲ್ ದ ಕಸ್ಟಮರ್ಸ್ ಫಾರ್ ಗಿವಿಂಗ್ ದಿಸ್ ಚಾನ್ಸ್ ಟು ಅಸ್, ಹ್ಯಾವಿಂಗ್ ಕಾನ್ಫಿಡೆನ್ಸ್ ಇನ್ ಅಸ್. ಆ್ಯಂಡ್ ದೆನ್ ಈ 29 ದೇಶಗಳಲ್ಲಿ 241 ಶಾಖೆಗಳಿಂದ ಈ ಸೇವೆಯನ್ನು ಅಲ್ಲಿನೂ ಮಾಡ್ತಾ ಇದ್ದಾರೆ. ಬಟ್ ಇನ್ ಆಲ್ ಟಾಪ್ ಕ್ಲಾಸ್ ಸಿಟೀಸ್ ಇನ್ ದ ವರ್ಲ್ಡ್ ದಿಸ್ ಬ್ಯಾಂಕ್ ಈಸ್ ಎಕ್ಸಿಸ್ಟಿಂಗ್, ಅವರ್ ಸರ್ವಿಸಸ್ ಆರ್ ಎಕ್ಸ್ಟೆಂಡೆಡ್ ದೇರ್ ಆಲ್ಸೋ. ವಿ ಆರ್ ರಿಯಲಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ದ ಬ್ಯಾಂಕ್ ಆ್ಯಂಡ್ ವಿ ಆರ್ ರಿಯಲಿ ಹ್ಯಾಪಿ ದ್ಯಾಟ್ ವಿ ಆರ್ ಏಬಲ್ ಟು ಸರ್ವ್ ಆಲ್ ಆಫ್ ಯು. SBI ಈಸ್ ಮೀನ್ ಫಾರ್ ಸೆಕ್ಯೂರ್ಡ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಕಸ್ಟಮರ್ ಫ್ರೆಂಡ್ಲಿ ಬ್ಯಾಂಕ್ ಆ್ಯಂಡ್ ಇಟ್ ನೋಸ್ ಬೈ ಆಲ್ ದಿ ಕಸ್ಟಮರ್ಸ್ ದೋಸ್ ಹೂ ಆರ್ ಎಸ್ಪೆಷಲಿ ದಿ ಪೆನ್ಷನರ್ಸ್. ಸಮ್ 2-3 years ಬ್ಯಾಕ್ ವಿ ಹ್ಯಾವ್ ಓಪನ್, ಐ ಹೋಪ್ ಐ ಆಮ್ ವೆರಿ ಮಚ್ ಫ್ಯಾಮಿಲಿಯರ್ ವಿತ್ ದಿ ಪೆನ್ಷನರ್ಸ್ ದೋಸ್ ಹೂ ಆರ್ 8 counters ಯು ಹ್ಯಾವ್ ಟು ಓಪನ್ ಟು ಪೇ ದೇರ್ ಪೆನ್ಷನ್ ವಿದಿನ್ ಅ ಡೇ. ಎಟ್ ದ ಟೈಮ್ ದಿಸ್ ಆಲ್ ದಿಸ್ ATM ಟ್ರಾನ್ಸಾಕ್ಷನ್ ವಾಸ್ ವೆರಿ ರೇರ್ ಅಂಡ್ ಇಟ್ ಹ್ಯಾಸ್ ಬಿನ್ ನಾಟ್ ಯೂಸ್ಡ್ ಬೈ ದಿ ಪೆನ್ಷನರ್ಸ್. ಎಟ್ ದ ಟೈಮ್ ವೆನ್ ಎವರ್ ಬೀಯಿಂಗ್ ಅ ಟ್ರೆಜರಿ ಆಫೀಸರ್ ಐ ವಿಲ್ ರಿಕ್ವೆಸ್ಟ್ ದಿ ಬ್ರಾಂಚ್ ಮ್ಯಾನೇಜರ್ ಸರ್ ಆ್ಯಂಡ್ ಆಲ್ ದಿ ಅದರ್
ಅವರ್ ಸ್ಟಾಫ್ ಮೆಂಬರ್ಸ್. ದೇ ಶುಡ್ ಕೋಆಪರೇಟ್ ಅಂಡ್ ಐ ಹೋಪ್ ಇನ್ ಬೀದರ್, ನಾಟ್ ಓನ್ಲಿ ಇನ್ ಬೀದರ್, ಇನ್ ಅದರ್ ಡಿಸ್ಟ್ರಿಕ್ಸ್ ಆಲ್ಸೋ ವೇರ್ ಐ ವರ್ಕ್ ಐ ಹವ್ ಬೀನ್ ಎಕ್ಸ್ಪೀರಿಯನ್ಸ್ ದಟ್ ಮೋರ್ ದೆನ್ 75% ಆಫ್ ದಿ ಪೆನ್ಷನರ್ಸ್ ಆರ್ ದೇರ್ ಅಕೌಂಟ್ಸ್ ಇನ್ SBI ಆ್ಯಂಡ್ ದೇ ಆರ್ ವೆರಿ ಸ್ಯಾಟಿಸ್ಫೈಡ್ ವಿತ್ ದೇರ್ ಟ್ರಾನ್ಸಾಕ್ಷನ್ಸ್. ದಿಸ್ ಇಸ್ ದಿ ಸಿನಾರಿಯೋ ಆಫ್ ದಿ SBI ವಿಚ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಸಿನ್ಸ್ ಥಮ್ 30 years ಬೀಂಗ್ ಆಫೀಸರ್. ಜಗತ್ತು ಬ್ಯಾಂಕಿಂಗ್ ಆ್ಯಂಡ್ ಇನ್ಸೂರೆನ್ಸ್ ಇಲ್ಲದೆ ಯಾವ ಕೆಲಸನೂ ಆಗಲಾರ್ದಂಥ ಒಂದು ಜಗತ್ತಾಗಿದೆ. ವಿಶೇಷವಾಗಿ ಒಂದು ದೇಶದ ಆರ್ಥಿಕ ಪ್ರಗತಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕೊಡುಗೆಯನ್ನು ಬ್ಯಾಂಕ್ಗಳು ಕೊಡ್ತಾ ಇದ್ದಾವೆ. ವಿಶೇಷವಾಗಿ ನಮ್ಮ ದೇಶದಲ್ಲಿ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತೇ 69th ಅದು ತನ್ನ ಹುಟ್ಟುಹಬ್ಬದ ದಿನವನ್ನು ಆಚರಣೆ ಮಾಡಿಕೊಳ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಇದೊಂದು ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ಬ್ರ್ಯಾಂಚ್ ಆಗಿದೆ. ವಿಶ್ವ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಕಣ್ಣಿಟ್ಟು ನೋಡ್ತಾ ಇದೆ, ಎಷ್ಟು ಪ್ರಗತಿ ಈ ಬ್ಯಾಂಕ್ಗಳು ಸಾಧಿಸಿವೆ ನಮ್ಮ ದೇಶದಲ್ಲಿ ಅಂತಕ್ಕಂಥ ಮಾತನ್ನು. ಅದಕ್ಕಾಗಿ ಬ್ಯಾಂಕಿಂಗ್ ವ್ಯವಸ್ಥೆ ಇನ್ನಷ್ಟು ಗಟ್ಟಿ ಆಗ್ತಕ್ಕಂಥ ಒಂದು ಸಂದರ್ಭ ಇದಾಗಿದೆ. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲೂ ಸಹ ಇನ್ನೂ ಹೆಚ್ಚಿನ ಸೇವೆ ಗ್ರಾಹಕರಿಗೆ ತಲುಪಲಿ. ಈಗಾಗಲೇ 60 crore ಜನರಿಗೆ 60 crore ಗ್ರಾಹಕರನ್ನು ಹೊಂದಿರತಕ್ಕಂಥ ಬೃಹತ್ ಬ್ಯಾಂಕ್ ಈ ಬ್ಯಾಂಕ್ ಆಗಿದೆ. ಅದಕ್ಕಾಗಿ ಇನ್ನು ಮುಂದೆ ಬರತಕ್ಕಂಥ ದಿನಗಳಲ್ಲಿ ಹೆಚ್ಚು ಸೇವೆ ಸಲ್ಲಿಸಲಿ ಅಂತಕ್ಕಂಥ ಒಂದು ಸದಾಶಯದೊಂದಿಗೆ ಎರಡು ಮಾತು. ಇವತ್ತು ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ 69th 69th ಸ್ಥಾಪನಾ ದಿನಾಚರಣೆ ಆಚರಿಸಿ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಿರತಲ್ಲ ಗ್ರಾಹಕರು, ಅದರಲ್ಲಿ ನಮ್ಮ ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು 4 ಅವರ ಮನೆಯದ ಜನರೇಷನ್ ಅಕೌಂಟ್ ಓಪನ್ ಮಾಡಿದ್ದಾರೆ. ಅವರು ಬಂದು ಈ ಕಾರ್ಯಕ್ರಮ ಅತಿಥಿಯಾಗಿ ಬಂದಿದ್ದಾರೆ. ಅವರು ತಮ್ಮ ಅನುಭವ ಮತ್ತು ಬ್ಯಾಂಕ್ ಜೊತೆ ಇರೋದಂಥ ಒಂದು ರಿಲೇಷನ್ ಬಗ್ಗೆ ಹೇಳಿದ್ದಾರೆ. ಅವರಿಗೆ ನಮ್ಮ ಬ್ಯಾಂಕ್ ವತಿಯಿಂದ ತುಂಬ ಧನ್ಯವಾದಗಳು. ಗ್ರಾಹಕರು, ನೀವು ಬಂದು ನಮ್ಮಲ್ಲಿ ಖಾತೆ ಮಾಡಿದಿರಿ, ನಿಮ್ಮ ಖಾತೆ ನಮ್ಮ ಜೊತೆ ಇದ್ದೀರಿ, ಅದರ ಸಲುವಾಗಿ ನಾವು ಇಷ್ಟು ಈ ಬ್ಯಾಂಕ್ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೇ. ಇವತ್ತಿನ ದಿವಸ ಭಾರತದಲ್ಲಿ ನಾವು 50 crore ಖಾತೆಗಳು ಹೊಂದಿದ್ದೀವಿ, 50 crore ಜನ ನಮ್ಮ ಜೊತೆ ಇದ್ದಾರೆ. ಅದರ ಒಂದು ಏನಂದರೆ ನಮ್ಮಲ್ಲಿ ನಿಮ್ಮದು ಟ್ರಸ್ಟ್ ಇದೆ, ನಿಮ್ಮ ಭರವಸೆಯಿಂದ ನಮ್ಮಲ್ಲಿ ಖಾತೆ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಮತ್ತೊಮ್ಮೆ ನಾವು ಧನ್ಯವಾದ ಹೇಳ್ತಾ ನಾವು ಇನ್ನೂ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸೋಕ್ಕೆ ನಾವು ಅವಕಾಶ ಕೊಡಿ, ನಾವು ಮತ್ತೆ ತುಂಬ ಇಂಪ್ರೂವ್ ಮಾಡ್ಕೋತೀವಿ ಅಂತ ಹೇಳ್ತಾ ನಾನು ನಮ್ಮ ಸ್ಟಾಫ್ಗೆ ಹೇಳ್ತೀನಿ, ನಮ್ಮಲ್ಲಿ ಈ ಗ್ರಾಹಕರನ್ನ ಉಳಿಸ್ಕೋಬೇಕು ಬೆಳೆಸ್ಕೋಬೇಕಂದ್ರೆ ಸೇವೆ ಸೇವೆ ಸೇವೆ. ನಾವು ಸೇವೆ ನಾವು ಕಸ್ಟಮರ್ಸ್ ಇಂಪ್ರೂವ್ ಮಾಡಿದ್ರೆ ನಾವು ಈ ಬ್ಯಾಂಕನ್ನು ಇನ್ನೂ ಉತ್ತಮ ದರ್ಜೆಯಲ್ಲಿ ಮತ್ತು ತುಂಬ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಪ್ರಪಂಚದಲ್ಲೇ ದೊಡ್ಡ ಬ್ಯಾಂಕ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ 17 years ಬಳಿಕ ಮೊದಲ T20 ವಿಶ್ವಕಪ್, 11 years ಬಳಿಕ ಪ್ರಥಮ ICC ಟ್ರೋಫಿ ಗೆದ್ದ ಭಾರತ ತಂಡ ವೆಸ್ಟ್ ಇಂಡೀಸ್ನಲ್ಲಿ ಇತಿಹಾಸ ಸೃಷ್ಟಿಸಿದ ತರುವಾಯ ಭಾರತದಲ್ಲಿ ಆರಂಭವಾಗಿರುವ ಸಂಭ್ರಮಾಚರಣೆ ನಿಲ್ಲುತ್ತಲೇ ಇಲ್ಲ. ರಾತ್ರಿ ಇಡೀ ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆ ಮಾಡಿದ ಕ್ರಿಕೆಟ್ ಅಭಿಮಾನಿಗಳು ಇಡೀ ದಿನ ರಾಷ್ಟ್ರಧ್ವಜ ಹಾರಿಸಿ ಗಲ್ಲಿ ಗಲ್ಲಿಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಖುಷಿಪಟ್ಟಿದ್ದಾರೆ.
ಎಸ್ಆರ್ಪಿ ಕೃಷ್ಣಪ್ಪನವರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ 50 ವರ್ಷಗಳ ಸಂಭ್ರಮೋತ್ಸವ ಕಾರ್ಯಕ್ರಮದ ಇಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕರಪತ್ರಗಳು ಬಿಡುಗಡೆ ಮಾಡಲಾಯಿತು. ಇದೇ ವೇಳೆ ಜುಲೈ 10 ನಡೆಯಲಿರುವ ಕಾರ್ಯಕ್ರಮಕ್ಕೆ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ದಿನಾಂಕ ಜುಲೈ 9 ಸರಿಯಾದ ಸಮಯಕ್ಕೆ ಬೀದರ್ ರೈಲು ನಿಲ್ದಾಣಕ್ಕೆ ಆಗಮಿಸಿ ಬೆಂಗಳೂರು ಹೊರಡಲು ಆಗಮಿಸಬೇಕೆಂದು ಧನರಾಜ್ ಮುಸ್ತಾಪುರ್ ಅವರು ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀಪತ್ ರಾವ್ ದೇನೆ, ಸಾಯಿ ಶಿಂದೆ, ಸತೀಶ್ ಬಗ್ಗೆ, ಧನರಾಜ್ ಮುಸ್ತಾಪುರ್, ಮಹೇಂದ್ರ ಕುಮಾರ್ ಹೊಸ್ಮನಿ, ವಿಜಯಕುಮಾರ್ ಐಹೊಳೆ, ಜಯಪ್ರಕಾಶ್ ಅಸ್ತೂರೆ, ಸಂಜಯ್ಕುಮಾರ್ ಲಾದಾ, ಬಸವರಾಜ್ ಬಾವಿದೊಡ್ಡಿ, ಆಕಾಶ್ ಶಿಂದೆ, ತುಕಾರಾಮ್ ಹಸನ್ಮುಖಿ, ಧನರಾಜ್ ನಾಗ್ಮಾರ್ಪಳ್ಳಿ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಗೂ ಮುಖಂಡರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.